ಕರ್ನಾಟಕದ ರಾಜ್ಯದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಬಿ ವೈ ವಿಜಯೇಂದ್ರ ಅವರು ಮೊನ್ನೆ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಈ ಭ್ರಷ್ಟಾಚಾರದ ಹಗರಣ ಅನ್ನುವಂಥದ್ದು ಭಾಳಷ್ಟು ವಿಪರೀತಕ್ಕೆ ಒಂದು ಕಗ್ಗಂಟಾಗಿರುವಂಥ ವಿಷಯ ಆಗಿದೆ. ಎಲ್ಲಿ ನೋಡಿದರೂ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಅತಿ ಹೆಚ್ಚು ಚರ್ಚೆ ನಡೀತಾ ಇರುವಂಥ ಭಾಳ ಪ್ರಮುಖ ಸುದ್ದಿ ಇದೆ. ಹಾಗಾಗಿ ಈ ಭ್ರಷ್ಟಾಚಾರವನ್ನು ತೊಲಗಿಸ್ಬೇಕು ಅನ್ನೋಂಥ ಕಾರಣಕ್ಕೆ ದಾಖಲೆಗಳ ಸಮೇತವಾಗಿ ಮಾನ್ಯ ಸಿದ್ದರಾಮಯ್ಯನವರು ಮೂಡಾ ವಿಚಾರದಲ್ಲಿ ಮತ್ತು ಬಳ್ಳಾರಿಯಲ್ಲಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇತರ ಅನೇಕ ಇಲಾಖೆಗಳ ಅಲ್ಲಿ ಕೂಡ ಒಂದು ಹಸ್ತಕ್ಷೇಪ ಆಗಿರೋದರಿಂದ ಇವ್ರನ್ನ ವಿಷಯ ತಮಗೆ ಗೊತ್ತಿರೋದೆ ಭ್ರಷ್ಟಾಚಾರದ ಮೂಡ ಹಗರಣದಲ್ಲಿ ಏನೇನು ಆಗಿದೆ ಅಂತಂತೆ. ಇದಕ್ಕೆ ಮೊನ್ನೆ ರಾಜ್ಯಪಾಲರು ನೋಟಿಸನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರೋದರಿಂದ ತಕ್ಷಣ ಸಿದ್ದರಾಮಯ್ಯನವರು ಈ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನೋಂಥದ್ದು ಬಳ್ಳಾರಿ ಜಿಲ್ಲೆಯಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾನು ಆಗ್ರಹವನ್ನು ವ್ಯಕ್ತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಬಂಡತನಕ್ಕೆ ಬೀಳುವಂಥ ಲಕ್ಷಣಗಳೆಲ್ಲವೂ ಗೋಚರಿಸ್ತಾ ಇದ್ದಾವೆ. ತಮಗೆಲ್ರಿಗೂ ಗಮನಕ್ಕಿದೆ ಏನು ಅಂತಂತ ಹೇಳಿದ್ರೆ, ಹಿಂದೆ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ ಅವತ್ತಿನ ಗವರ್ನರ್ ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ತಕ್ಷಣ ಸಿದ್ದರಾಮಯ್ಯನವರೇ ಅವರು ಪಾದಯಾತ್ರೆ ಮಾಡಿದರು, ಜೊತೆಯಲ್ಲಿ ಧರಣಿಗಳು ವಿಧಾನಸೌಧದಲ್ಲಿ ಧರಣಿ ಕೂತರು ಮತ್ತು ಅಲ್ಲಿನ ಸ್ಪೀಕರ್ ಹೌಸ್ ಮುಂದೆ ಹೋಗಿ ಧರಣಿ ಕೂತರು, ರಾತ್ರಿ ಹಗಲು ಧರಣಿ ಕೂತರು. ಇದನ್ನು ಅರ್ಥಂತ ಯಡಿಯೂರಪ್ಪನವ್ರು ಕೂಡ ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣವೇ ಹೆಂಗೆ ರಾಜಕೀಯ ನೈತಿಕತೆಯನ್ನು ತಿಳ್ಕೊಂಡು ರಾಜೀನಾಮೆ ಕೊಟ್ಟರು, ಸಿದ್ದರಾಮಯ್ಯನವರು ಇದೇ ರೀತಿಯಾಗಿ ನಡ್ಕೊಳ್ಬೇಕು. ಯಾಕಂದರೆ ಲಾಸ್ಟ್ ಟೈಮು ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿ ನೀವು ವರ್ತನೆ ಮಾಡಿದಾಗ ಅದಕ್ಕೆ ನಿಮ್ಮ ಮಾತಿಗೆ ಬೆಲೆಯನ್ನು ಕೊಟ್ಟು ಇಂಥದ್ದೇ ಪ್ರಕರಣ ಕೊಟ್ಟ ಮೇಲೆ ಇವತ್ತು ನೀವು ಕೂಡ ಕೊಡಬೇಕು ತಾನೆ ಅನ್ನೋಂಥದ್ದು ಮೊದಲನೇ ಪ್ರಶ್ನೆ. ಎರಡನೇದು, ಸಿದ್ದರಾಮಯ್ಯನವರು ನಾನು ಭಾಳ ಪರಿಶುದ್ಧರು, ನಾನು ಭಾಳ ವೈಟ್ ಪೇಪರ್ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯನವ್ರ ಮೇಲೆ 106 ಕೇಸ್ಗಳಿತ್ತು, 106 ಕೇಸ್ಗಳಿತ್ತು. ಸುಮಾರು 4 ದಶಕಗಳ ಕಾಲ ಅವರು ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ಇದ್ದಾರೆ. 65 ಪ್ರಕರಣಗಳಿಗೆ ಅವರು ಸರ್ಕಾರ ಬಂದ ಮೇಲೆ ಬಿ ರಿಪೋರ್ಟನ್ನು ಹಾಕಿದ್ದಾರೆ. ಯಾವುದು ಸತ್ಯಾಸತ್ಯತೆ ಅನ್ನೋಂಥದ್ದು ಇವತ್ತು ಹೊರಗಡೆ ಇಡುವಂಥ ಕೆಲಸ ಆಗಬೇಕು. ಎರಡನೇದು, ಲೋಕಾಯುಕ್ತರನ್ನು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಮತ್ತು ವೆಂಕಟಾಚಲಯ್ಯವರು ಮೊದಲಾದಂಥ ನೇತೃತ್ವದಲ್ಲಿ ಆ ಸಂಸ್ಥೆಯನ್ನೇ ಮುಚ್ಚಿ ಹಾಕುವಂಥ ಕೆಲಸ ಮಾಡಿದರು. ಯಾಕೆ ಅಂತಂತೇಳಿದ್ರೆ ಭ್ರಷ್ಟಾಚಾರದ ಬಗ್ಗೆ ಇನ್ನೊಂದು ಸಂಸ್ಥೆಗಳು ಇರಬಾರ್ದು ಅನ್ನೋಂಥದ್ದಕ್ಕೆ ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡಿದರು, ಮುಚ್ಚಿದ್ರು ಕೂಡ. ಇವತ್ತು ಲೋಕಾಯುಕ್ತರ ಪರಿಸ್ಥಿತಿ ಏನಾಗಿದೆ ಅನ್ನೋಂಥದ್ದು ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಿಂದೆ ತಮಗೆ ಗೊತ್ತಿದೆ ಅರ್ಕಾವತಿ ಬಡಾವಣೆಯಲ್ಲಿ ಮತ್ತು ರೀಡು ಹಗರಣದಲ್ಲಿ ಜನರನ್ನು ಯಾಮಾರಿಸಂತೆ ಈ ಬಾರಿ ಈ ರೀತಿಯಾಗಿ ಆಗೋದಿಲ್ಲ. ಮೂಡ ಹಗರಣ ಅನ್ನೋಂಥದ್ದು 187 ಕೋಟಿ ವಿತ್ ದಾಖಲೆ ಸಮೇತ ಎಲ್ಲವೂ ಕೂಡ ಇವತ್ತು ಕಣ್ಮುಂದೆ ಇದೆ. ಮೇಲ್ನೋಟಕ್ಕೆ ದಾಖಲೆಗಳು ಸ್ಪಷ್ಟವಾಗಿದ್ದರೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿಯಾಗಿ ಇಡೀ ಹಗರಣವನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಸಂವಿಧಾನದ ಮುಖ್ಯಸ್ಥರಾಗಿರೋದ್ರಿಂದ ಸಂವಿಧಾನವನ್ನು ಉಳಿಸ್ಬೇಕು, ಡೆಮಾಕ್ರಸಿಯಲ್ಲಿ ಸಂವಿಧಾನವನ್ನು ಉಳಿಸ್ಬೇಕು. ಆ ಕಾರಣಕ್ಕಾಗಿ ಅವ್ರ ಮೇಲೆ ಏನು ದೂರಾಗಿದೆ ಅದು ನೀವು ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಕಾನೂನಿನ ಕ್ರಮ ಎಲ್ಲ ಆಗ್ತವೆ, ನೀವು ಸಹಕಾರ ಕೊಡ್ಬೇಕು ತಾನೆ. ಹಿಂದೆ ಅನೇಕ ಇನ್ಸಿಡೆಂಟ್ಗಳು ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಕಾನೂನಿನ ಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ಬಂಡತನಕ್ಕೆ ಬೀಳಬಾರ್ದು ಸಿದ್ದರಾಮಯ್ಯನವರು. ಹಾಗಾಗಿ ಇವರು ಸಿದ್ದರಾಮಯ್ಯನವರು ಮೊನ್ನೆ ಮುಖ್ಯಮಂತ್ರಿಗಳು ಇವರು ತಕ್ಷಣ ನೈತಿಕತೆ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟು ಸಂವಿಧಾನಕ್ಕೆ ಬದ್ಧವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅವರು ಒಂದು ಹೆಜ್ಜೆಯನ್ನು ಮೌಲ್ಯವನ್ನು ಕಾಪಾಡುವಂಥ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನೋಂಥದ್ದು ಈ ಪತ್ರಿಕಾಗೋಷ್ಠಿಯ ಒಂದು ಆಗ್ರಹ ಅಂತಂತೇಳಿ ನಾನು ತಮ್ಮ ಮುಂದೆ ಇಡೋದಕ್ಕೆ ಇಚ್ಛೆಪಡ್ತೇನೆ. ಹಿಂದೆ ಮೌಲ್ಯಾಧಾರಿತ ರಾಜಕಾರಣ ಮಾಡಿದಂಥವರು ಶ್ರೀಯುತ ಲಾಲ್ಕೃಷ್ಣ ಅಡ್ವಾಣಿಯವ್ರ ಮೇಲೆ ಕೂಡ ಇಂಥ ಆರೋಪ ಬಂದಾಗ ಅವರು ಕೂಡ ಉದಾಹರಣೆಗೆ ರಾಮಕೃಷ್ಣ ಹೆಗಡೆಯವ್ರ ಮೇಲೆ ಕೂಡ ಆರೋಪ ಬಂದಾಗ
ಹಿಂದಿನ ಮುಖ್ಯಮಂತ್ರಿಗಳಿಗೆ ಫೋನ್ ಟ್ರ್ಯಾಪಿಂಗ್ ಮೇಲೆ ಅಥವಾ ರೇವಜಿತ್ ಪ್ರಕರಣದಲ್ಲಿ ಆದಾಗ ಇಂಥ ಆರೋಪಗಳನ್ನು ಎದುರಿಸಿದರು. ಕೊನೆಗೆ ಅವರು ಸಾರ್ವಜನಿಕ ಜೀವನದಲ್ಲಿ ಕೇಸಾದ ತಕ್ಷಣವೇ ನ್ಯಾಯಾಲಯದಲ್ಲಿ ಅದು ಪ್ರಕರಣ ನ್ಯಾಯಾಲಯದಲ್ಲಿ ತೀರ್ಪು ಕೊಟ್ಟ ನಂತರ ಅವ್ರು ಪರವಾಗಿ ಕೊಟ್ಟು ಬಂದ ನಂತರ ಯಾವುದೇ ಹಗರಣ ನಡೆದಿಲ್ಲ ಅಂತ ಅಂದಮೇಲೆ ಮತ್ತೆ ಅವರು ಸಾರ್ವಜನಿಕ ಜೀವನಕ್ಕೆ ಬಂದರು. ಹಾಗಾಗಿ ಇವತ್ತು ಕೂಡ ಸ್ವತಃ ರಾಜೀನಾಮೆಯನ್ನು ಕೊಡಬೇಕಾಗಿರುವಂಥದ್ದು, ಅವರು ನೈತಿಕತೆ ಹೊಣೆಯನ್ನು ಹೊರಬೇಕು, ಕಾನೂನಿಗೆ ಸಹಕಾರ ಕೊಡಬೇಕು. ಕಾನೂನಿನ ಒಬ್ಬ ಸಂವಿಧಾನ ವ್ಯಕ್ತಿ ಆಗಿರೋದ್ರಿಂದ ಇದಕ್ಕೆ ಸಕ್ತವನ್ನ ಕೊಡಬೇಕು ಅಂತೇಳಿ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ಅನೇಕ ವಿಷಯಗಳ ಜೊತೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಪರಿಶುದ್ಧವಾಗಿರಬೇಕು ಅಂತಂತೇಳಿ ಭಾಳಷ್ಟು ಆಗ್ತಾ ಇದ್ದಾರೆ. ಇನ್ನೊಂದು ತಮ್ಮ ಗಮನಕ್ಕೆ ನಾನು ವಿಶೇಷವಾಗಿ ತರುವಂಥ ವಿಷಯಗಳೇನಂತಂತೇಳಿದರೆ, ಗ್ಯಾರಂಟಿ ವಿಷಯದಲ್ಲಿ ಒಂದು ಮೂಡಾ ಪ್ರಾಸಿಕ್ಯೂಷನ್ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಇನ್ನೊಂದು ತಮಗೆ ಗೊತ್ತಿರೋಂತೆ ಎಲ್ಲ ಇಲಾಖೆಗಳಲ್ಲಿ ಹಣವನ್ನು ವಾಪಸ್ ತರಿಸ್ಕೊಂಡಾರೆ ಈ ಹಗರಣಗಳು ಹೊರಗಡೆ ಬಂದ ನಂತರ. ಹಾಗೆ ತಮ್ಮ ಈ ಥರದ ಹಣವನ್ನು ಎಲ್ಲಿ ಬಳಸ್ತಾ ಇದ್ದಾರೆ ಅನ್ನೋಂಥದ್ದು, ಅಥವಾ ಕರ್ನಾಟಕದ ಅಭಿವೃದ್ಧಿಗೆ ಆಗ್ತಾ ಇದೆಯಾ, ಅಥವಾ ರಸ್ತೆಗಳಿಗೆ ಗುಂಡಿ ಮುಚ್ಚುವಂಥ ಕೆಲಸಕ್ಕೆ ಉಪಯೋಗ ಮಾಡ್ತಾ ಇದ್ದಾರಾ, ಅಥವಾ ಬರೀ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇರುವಂಥ ಹಣವನ್ನು ಯಾರೋ ಸಾರ್ವಜನಿಕರ ದುಡ್ಡನ್ನು ತಗೊಂಡೋಗಿ ಗ್ಯಾರಂಟಿಗಳಿಗೆ ಉಪಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗ್ರಹವನ್ನು ಮಾಡ್ತೇನೆ, ತಕ್ಷಣ ಇವತ್ತಿನ ರಾಜ್ಯ ಸರ್ಕಾರ ಶ್ವೇತಪತ್ರವನ್ನು ಬಿಡುಗಡೆ ಮಾಡಬೇಕು ಎಲ್ಲ ಇಲಾಖೆಗಳಂತೆ. ಹಾಗಾಗಿ ತಕ್ಷಣ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಸತ್ಯಾಸತ್ಯತೆ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಬೇಕು ಅಂತಂತೇಳಿ ತಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ಈ ವಿಷಯವನ್ನು. ಹಾಗೆ ಕೇವಲ ಅಧಿಕಾರಕ್ಕಾಗಿ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು, ಅಧಿಕಾರಕ್ಕಾಗಿ ಗ್ಯಾರಂಟಿಯನ್ನು ಘೋಷಣೆ ಮಾಡಿದರು. ಉದಾಹರಣೆಗೆ ನಾವು ನೋಡಿದ್ವಿ, ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾಗ ಚುನಾವಣೆ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು, ಇಲ್ಲಿ ಕೂತಂಥ ಎಲ್ಲ ಸಚಿವರಿಗೆ ಡಿ ಕೆ ಶಿವಕುಮಾರ್ಗೂ ಗ್ಯಾರಂಟಿ ಕೊಡ್ತೀವಿ, ಕರೆಂಟ್ ಫ್ರೀ ಕೊಡ್ತೀವಿ ಅಂತೇಳಿ ಹೇಳಿದರು. ಎಲ್ಲರಿಗೂ ಯಾರು ಕೇಳಿದ್ರು ಫ್ರೀ ಅಂತಂತ ಹೇಳಿದರು. ಆಮೇಲೆ ಬರ್ತಾ 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 ಕೇವಲ 1,27,00,000 ಜನಕ್ಕೆ ಮಾತ್ರ ಬಿ ಪಿ ಎಲ್ ಕಾರ್ಡ್ನವ್ರಿಗೆ ಮಾತ್ರ ಈ ಗ್ಯಾರಂಟಿ ಅನ್ವಯ ಆಗುತ್ತೆ ಅಂತಂತ ಹೇಳಿದರು. ಆದರೆ 3-4 ತಿಂಗಳಿಗೊಮ್ಮೆ ಆದರೂ ಕೂಡ ಇವತ್ತು ಗ್ಯಾರಂಟಿಗಳು ಬಾರದೇ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ. ವಿಶೇಷವಾಗಿ ಬಳ್ಳಾರಿ ವಿಷಯಕ್ಕೆ ಸಂಬಂಧಪಟ್ಟಂತೆ, ಬಳ್ಳಾರಿ ಅಂತಂತ ಹೇಳಿದ್ರೆ ಒಂದು ಅನಾಥವಾದಂಥ ಜಿಲ್ಲೆ ಆಗಿದೆ. ಏನು ಅನಾಥ ಅನ್ನೋದಕ್ಕೆ 4-5 ವಿಷಯಗಳನ್ನು ನಾನು ತಮ್ಮ ಮುಂದೆ ಗಮನಕ್ಕೆ ತರ್ತೇನೆ. ಶ್ರೀಯುತ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜಮೀರ್ ಅಹಮ್ಮದ್ ಅವರು, ಜಮೀರ್ ಅಹಮ್ಮದ್ ಅವರು ಕಳೆದ 1 ತಿಂಗಳಾದರೂ ಕೂಡ ಮೋಸ್ಟ್ಲಿ ನಿನ್ನೆಯಿಂದ ಮೊನ್ನೆ ಬಳ್ಳಾರಿಗೆ ಬಂದಿದ್ದಾರೆ. ಆದರೆ ದುರಂತ ಏನಂತಂತ ಹೇಳಿದ್ರೆ, ಅವರು ಪ್ರಗತಿ ಪರಿಶೀಲನಾ ಸಭೆ ಅಂತ ಮಾಡಬೇಕಾದಂಥ ಒಬ್ಬ ಉಸ್ತುವಾರಿ ಸಚಿವರು ಕೆ ಡಿ ಪಿ ಮೀಟಿಂಗನ್ನು ಫಿಕ್ಸ್ ಆಗಿರೋದನ್ನು ಆಟೋಮೆಟಿಕ್ಕಾಗಿ ಅದನ್ನು ರದ್ದು ಮಾಡಿ ಹೊರಟ್ಬಿಡ್ತಾರೆ. ನಂಬರ್ 1, ಹೇಗಾಗಿದೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪರಿಸ್ಥಿತಿ ಅಂತೇಳಿದರೆ, ನಾವಿಕನೂ ಇಲ್ಲದಂಥ ಹಡಗಾಗಿದೆ. ಯಾರಿಗೆ ಯಾರು ಓಡಿಸ್ತಾರೋ ಗೊತ್ತಿಲ್ಲ. ಅಧಿಕಾರಿಗಳ ಮೇಲೆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾರಿಗೂ, ಯಾವ ರಾಜಕಾರಣಿಗಳಿಗೂ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಯಾರಿಗಾದರೂ ಕೂಡ ಹಿಡಿತನೇ ಇಲ್ಲದಂತ ಆಗಿದೆ. ಹಾಗಾಗಿ ಇದು ಒಂಥರ ಬಳ್ಳಾರಿ ಜಿಲ್ಲೆ ಅಂತ ಹೇಳಿದ್ರೆ ನಾವಿಕನಿಲ್ಲದಂಥ ಒಂದು ಹಡಗಾಗಿದೆ ಅನ್ನುವಂಥದ್ದನ್ನು ಹೇಳ್ತೀನಿ. ತಾವು ಕೇಳ್ಬೋದು ಯಾಕೆ ಈ ಪ್ರಶ್ನೆಯನ್ನು ಹೇಳ್ತಾ ಇದ್ದೀನಿ ಈ ಶಬ್ದವನ್ನು ಅಂತೇಳಿದ್ರೆ, ಮೊನ್ನೆ ತಾನೇ ನೋಡಿದ್ವಿ ಸ್ವಾತಂತ್ರ್ಯ August 15 ಧ್ವಜಾರೋಹಣವನ್ನು ಮಾಡಬೇಕು. 78ನೇ ವರ್ಷದ ಧ್ವಜಾರೋಹಣವನ್ನು ಮಾಡಿದಂಥ ಸಂದರ್ಭದಲ್ಲಿ ದುರಂತ ಏನಂತ ಹೇಳಿದ್ರೆ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹಮ್ಮದ್ ಅವರು ಧ್ವಜಾರೋಹಣವನ್ನು ಮಾಡಬೇಕಾಗಿತ್ತು. ಆದರೆ ಎಲ್ಲೋ ಇರುವಂಥ ಕೃಷ್ಣ ಬೈರೇಗೌಡರನ್ನ ಕರ್ಕೊಂಬಂದು ಧ್ವಜಾರೋಹಣವನ್ನು ಮಾಡ್ತಾರೆ. ಒಮ್ಮೆ ಜಿಲ್ಲಾ ಉಸ್ತುವಾರಿಗಳ ನಿಯಮಗಳು ಏನು ಅನ್ನೋದನ್ನು ಒಂದ್ಸರಿ ಇವ್ರು ಪರಿಪಾಠ ಕಲಿಬೇಕು ಅನ್ನೋಂಥದ್ದನ್ನು ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನಾಗಿದೆ ಅಂತೇಳಿದ್ರೆ, ಜನತಾ ದರ್ಶನ ಅಂತೇಳಿ ಬಂದರು, ಕೆ ಡಿ ಪಿ ಮೀಟಿಂಗನ್ನು ರದ್ದು ಮಾಡಿದರು, ಪ್ರಗತಿ ಪರಿಶೀಲನಾ ಸಭೆಯನ್ನು 2 ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಎಮರ್ಜೆನ್ಸಿ ಇದ್ದಾಗ ಪ್ರಗತಿ ಪರಿಶೀಲನಾ ಸಭೆ ಮಾಡಬೇಕು. ಅಧಿಕಾರಿಗಳು ಜನರನ್ನು ಹಚ್ಕೊಳ್ತಾನೇ ಇಲ್ಲ. ಯಾಕಂತೇಳಿದ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೆದ್ದು ಬಂದಂಥ ಸಾರ್ವಜನಿಕರು, ನಮ್ಮ ಬಳ್ಳಾರಿ ಜನರಿಗೆ ಏನಾದರೂ ಸಮಸ್ಯೆ ಇದೆ ಅಂತೇಳಿದ್ರೆ
ಸೀದಾ ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣೋದಕ್ಕೆ ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ಇಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಬಳ್ಳಾರಿಗೆ ಬೇಕಾ ಅನ್ನುವಂಥದ್ದು ನನ್ನ ಮೊದಲನೇ ಪ್ರಶ್ನೆ. ಹಾಗೆ ಶಾಸಕರ ಮಧ್ಯೆ ಅಸಮಾಧಾನಗಳು, ನಮ್ಮ ಬಳ್ಳಾರಿಯ ಕಾಂಗ್ರೆಸ್ ಶಾಸಕರು ಯಾರ್ಯಾರು ಇದ್ದಾರೆ ಅವ್ರ ಮಧ್ಯೆ ದೊಡ್ಡ ಅಸಮಾಧಾನಗಳು ಗುಂಪುಗಾರಿಕೆ ಆಗ್ತಾ ಇದೆ. ಒಬ್ಬರು ಕೃಷ್ಣಗೌಡ ಬೈರೇಗೌಡರ ಪರವಾಗಿ ನಿಲ್ತಾರೆ, ಒಬ್ಬರು ಜಮೀರ್ ಅವ್ರ ಪರವಾಗಿ ನಿಲ್ತಾರೆ, ಒಬ್ಬರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ನಿಂತಿದ್ದಾರೆ. ಗುಂಪುಗಾರಿಕೆಗಳಂತೂ ಆಗಿದೆ. ಆದರೆ ಇಂಥ ಗುಂಪುಗಾರಿಕೆಗಳನ್ನು ಮಾಡಿಕೊಂಡು ಕೊನೆಗೆ ನಮಗೇನು ನಮ್ಮ ಜಿಲ್ಲೆಯವರೇ ಉಸ್ತುವಾರಿ ಸಚಿವರು ಮಾಡ್ಬೋದಾಗಿತ್ತು. ನಮ್ಮ ಜಿಲ್ಲೆಯಲ್ಲಿ ತುಂಬ ಜನ ಇದ್ದಾರೆ, ಶಾಸಕರಿದ್ದಾರೆ, ನಮ್ಮ ಸಂಡೂರಿನವ್ರು ಇದ್ದಾರೆ, ಹಿಂದೆ ಅನೇಕ ಜನರು ಇಲ್ಲಿ ಶಾಸಕರಾದಂಥವ್ರು ಸಚಿವರಾದಂಥವ್ರು ಇದ್ದಾರೆ. ಆದರೆ ದುರಂತ ಏನಂತ ಹೇಳಿದ್ರೆ ಇವರಿವ್ರ ಮಧ್ಯೆಯಲ್ಲಿ ಗೊಂದಲಗಳಾಗಿ ನಮಗೆ ಹಿಂದೆ ಅನೇಕ ಇನ್ಸಿಡೆಂಟ್ಗಳನ್ನು ನಿಮಗೆ ಗೊತ್ತಿದೆ, ಒಂದ್ಸರಿ ಮೆಲುಕು ಹಾಕ್ತಾ ಇದ್ದೀನಿ. ಇದೇ ಡಿ ಸಿ ವಿಚಾರದಲ್ಲಿ ವೆಂಕಟೇಶ್ ಅವ್ರನ್ನ ಆದೇಶ ಇಲ್ಲಿನ ಶಾಸಕರು ತಗೊಂಡು ಬಂದರು, ಆದರೆ ಏಕಾಏಕಿ ಆದೇಶವನ್ನು ತಡೆ ಹಿಡಿದ್ರು ಶಾಸಕರ ಒತ್ತಾಯದಿಂದ. ಹಾಗೆ ಪ್ರಶಾಂತ್ ಕುಮಾರ್ ತಡೂರ್ ಅವರು ಇವರ ಪ್ರಶಾಂತ್ ಕುಮಾರ್ ಮಿಶ್ರಾ ಅವ್ರನ್ನ ತಂದರು, ಹಾಗೆ ರಂಜಿತ್ ಕುಮಾರ್ ಭಂಡಾರ ಅವ್ರನ್ನ ತಂದರು ರಾಜಕಾರಣದಲ್ಲಿ. ಅವ್ರನ್ನ ವರ್ಗಾವಣೆ ಮಾಡಿದರು ಕೂಡ ಅನೇಕ ದಿನಗಳ ಕಾಲ ಅವರನ್ನು ಎಲ್ಲಿ ಡೆಪ್ಟೇಷನನ್ನು ಕೊಡಲಿಲ್ಲ, ಎಲ್ಲಿಗೂ ಟ್ರಾನ್ಸ್ಫರ್ ವರ್ಗಾವಣೆ ಅಂತಲೂ ಮಾಡಿಲ್ಲ. ನಿನ್ನೆ ಮೊನ್ನೆ ಎರಡು ದಿನದಲ್ಲಿ ವರ್ಗಾವಣೆಗೆ ಬಂದಿರ್ಬೋದು ಚಿತ್ರದುರ್ಗಕ್ಕೆ ಅಂತ ನಾನು ಕೇಳ್ಪಟ್ಟೆ. ಆದರೆ ಇಡೀ ಒಂದು ಕಾರ್ಯಾಂಗದ ಸೂತ್ರ ಇವತ್ತಿನ ನಮ್ಮ ಕಾಂಗ್ರೆಸ್ ಶಾಸಕರ ಕೈಯಲ್ಲಿ ಇಲ್ಲ ಅನ್ನೋಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಶೋಭಾರಾಣಿಯವರು ಎಸ್ ಪಿ ಅವರು ಕೂಡ ಬಂದಿದ್ದಾರೆ. ಆದರೆ ಎಷ್ಟರ ಮಟ್ಟಿಗೆ ಇದು ಫಲಿಸುತ್ತೆ ಅನ್ನೋಂಥದ್ದನ್ನು ನನಗೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಬಳ್ಳಾರಿ ನಗರದಲ್ಲಿ ಸಿಕ್ಕಾಪಟ್ಟೆ ಜೂಜಾಟಗಳಿರ್ಬೋದು, ರಂಬಿ ಆಟಗಳಿರ್ಬೋದು, ಇವತ್ತು ಗಾಂಜಾ ಚೊರಸ್ ಮಾರಾಟ ಬಳ್ಳಾರಿಯಲ್ಲಿ ವಿಪರೀತ ಆಗ್ತಾ ಇದೆ. ಅದರಲ್ಲಿ ಕೆಲವು ಪ್ರಕರಣಗಳನ್ನು ನಮ್ಮ ಅಧಿಕಾರಿಗಳು ಕಣ್ಣೊರೆಸುವ ತಂತ್ರಕ್ಕೆ ಮಾತ್ರ ಕೆಲವು ಪ್ರಕರಣಗಳು ಆಗ್ತಾ ಇದ್ದಾವೆ. ಉದಾಹರಣೆಗೆ ಈಗೊಂದು 4-5 ದಿನಗಳ ಹಿಂದೆ ಹೈವೇ ರೋಡಲ್ಲಿ ಕೆಲವರು ಮಿಲ್ಲಾರ್ಪೇಟೆಯಲ್ಲಿರುವಂಥ ಕೆಲವರು ಪುಂಡರಿ ಯುವಕರು ಕೆಲವರು ಇವರೆಲ್ಲರೂ ಸೇರ್ಕೊಂಡು ಏನು ಮಾಡಿದ್ದಾರೆ, ಲಾರಿಗಳನ್ನು ಹೋಗಂಥವ್ರನ್ನ ಮಚ್ಚು ತೋರಿಸಿ ಗಾಂಜಾ ಕುಡಿದು ಲಾರಿಯವ್ರ ಜೊತೆಗೆ ಇಳಿಸಿ ಅವರ ಜೇಬಲ್ಲಿರುವಂಥ ಹಣವನ್ನು ಕಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು 2-3 ಇನ್ಸಿಡೆಂಟ್ಗಳಾಗಿದೆ. ಇದು ಅಧಿಕಾರಿಗಳ ಗಮನಕ್ಕೂ ಬಂದಿದೆ, ಆದರೆ ಯಾವುದೇ ಆ್ಯಕ್ಷನನ್ನು ತಗೊಳ್ಳಿಲ್ಲ ಅಲ್ಲಿ. ಆದರೆ ಮಿಲ್ಲಾರ್ಪೇಟೆಯಲ್ಲಿ ಕಿಂಗ್ ಪಿನ್ ಯಾರಿದ್ದಾರೆ, ಕಿಂಗ್ ಪಿನ್ ಮೊನ್ನೆ ಕೆಲವ್ರನ್ನ ಪೊಲೀಸ್ ಅಧಿಕಾರಿಗಳು ಗಾಂಜಾ ಮಾರಾಟದಲ್ಲಿ ಕೆಲವ್ರನ್ನ ಬಂಧನ ಮಾಡಿದ್ದಾರೆ. ಆದರೆ ದುರಂತ ಏನಂತ ಹೇಳಿದ್ರೆ ಆ ದುರಂತದಲ್ಲಿ ಕಿಂಗ್ ಪಿನ್ಗಳನ್ನು ಯಾರು ಹಿಡಿಬೇಕಾಗಿತ್ತು ಹಿಡಿತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ರಾಜಕಾರಣಿಗಳ ಕೈವಾಡ ಅವ್ರ ಜೊತೆಗೆ ಸಹಕಾರ ಇರೋಂಥದ್ದು ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಹಾಗಾಗಿ ಇಂಥ ಬಳ್ಳಾರಿ ನಗರದಲ್ಲಿ ಶಾಂತಿ ವ್ಯವಸ್ಥೆ ಹದಗೆಡ್ತಾ ಇದೆ. ಇಲ್ಲಿನ ಕಾಂಗ್ರೆಸ್ ಶಾಸಕರು ಯಾರ್ಯಾರು ಅಧಿಕಾರದಲ್ಲಿ ಇವತ್ತಿದ್ದಾರೆ, ರಾಜ್ಯ ಸರ್ಕಾರ ಇದೆ, ಅವರು ಪೂರ್ಣ ಎಲ್ಲರೂ ಕೂಡ ಪೂರ್ತಿ ಅವರು ವರ್ಗಾವಣೆಗಳಿಗೆ ಕೈ ಹಾಕಿದ್ದಾರೆ. ಶಾಸಕರಿಗೆ ಅಭಿವೃದ್ಧಿ ಅನ್ನೋಂಥದ್ದು ಕಡೆಯನ್ನು ಇಡೀ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು ನೀವೊಮ್ಮೆ ನೋಡಿ, ಬಿ ಜೆ ಪಿಯ ಸರ್ಕಾರದಲ್ಲಿ ಏನೋ ಅಭಿವೃದ್ಧಿಗೆ ಹಣ ಕೊಟ್ಟಿತ್ತು ಆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇವತ್ತಿನ ಕಾಂಟ್ರಾಕ್ಟ್ರ್ಗಳಿಗೆ ಹಣನೇ ಕೊಡ್ತಾ ಇಲ್ಲ, ಗ್ಯಾರಂಟಿ ಹೆಸರಲ್ಲಿ ಅವ್ರು ದುಡ್ಡು ಕೊಡೋದಕ್ಕೆ ಇಲ್ಲ. ಈ ರೀತಿಯ ಅನೇಕ 4-5 ಅಂಶಗಳನ್ನು ನಾನು ನಿಮ್ಗೆ ತರ್ತಾ ಇದ್ದೀನಿ. ಇನ್ನೊಂದು ತಮಗೆ ಗೊತ್ತಿರಲಿ, ಇವತ್ತಿನ ಯಾರು ಬಡವ್ರಿಗಾಗಿ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇರುವಂಥ 5 ಕೆಜಿ ಅಕ್ಕಿಯನ್ನು ಅದರಲ್ಲಿ ನಮ್ಮ ರಾಜಕಾರಣಿಗಳು ಕಾಂಗ್ರೆಸ್ಸಿನ ಹಿಂಬಾಲಕರೇ ಅವರ ಶಾಸಕರ ಹಿಂಬಾಲಕರೇ ಈ ಅಕ್ಕಿ ಅನ್ನಭಾಗ್ಯ ಅಕ್ಕಿ ದಂಧೆಯಲ್ಲಿ ಭಾಗವಹಿಸಿದ್ದಾರೆ. ಇದು ಒಂಥರ ದೊಡ್ಡ ದಂಧೆ, ಇದು ಅದನ್ನು ಪಾಲಿಶ್ ಮಾಡಿ ಮತ್ತೆ ಜನರಿಗೆ ಕೊಡೋಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಇದನ್ನು ಒಟ್ಟಾರೆಯಾಗಿ ತಮ್ಮ ಗಮನಕ್ಕೆ ತರೋದಾದರೆ ಇದು ಒಂಥರ ಸೂತ್ರವಿಲ್ಲದಂತಹ ಗಾಳಿಪಟ. ಸೂತ್ರ ಎಲ್ಲೂ ಇಲ್ಲ ಇದಕ್ಕೆ, ಆದರೆ ದಾರ ಯಾರ ಹತ್ರ ಇದೆಯೋ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದೆ, ಹರ್ಕಂಡು ಬೀಳ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲ ಕಡೆ ಕೂಡ ಇದು ನಡೀತಾ ಇದೆ. ವಿಶೇಷವಾಗಿ ಎಲ್ಲ ಜಿಲ್ಲೆಯಲ್ಲಿರುವಂತಹ ಕಾಂಗ್ರೆಸ್ ಶಾಸಕರು ಒಟ್ಟು ಅವರ ಬೆಂಬಲಿಗರು, ಎಲ್ಲ ಶಾಸಕರ ಬೆಂಬಲಿಗರು ಅವರವರ ಒಂದು ಒಂದು ಟೀಮನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ. ಇದನ್ನು ಅವರವರ ಕ್ಷೇತ್ರದಲ್ಲಿ ಅವರವರು ದೊಡ್ಡ ದಂಧೆ ಮಾಡ್ತಾ ಇದ್ದಾರೆ. ಇದನ್ನು
ಇದು ಅಕ್ಕಿ ಏನು ಕೇಂದ್ರ ಸರ್ಕಾರದಿಂದ ಕೊಡ್ತಿರುವಂತ ಈ ಭಾಗ್ಯವನ್ನ ಅಧಿಕಾರಿಗಳು ಬರೀ ಸಸ್ಪೆಂಡ್ ಅನ್ನ ಬೆದರಿಸ್ತಾ ಇದ್ದಾರೆ ಅಥವಾ ಅವ್ರನ್ನ ವರ್ಗಾವಣೆಗಳಲ್ಲಿ ದಂಧೆಗೆ ಇಳಿದ್ಬಿಟ್ಟಿದ್ದಾರೆ. ಹಾಗಾಗಿ ಇಂಥ ಸರ್ಕಾರದ ವಿರುದ್ಧ ಇದು ಒಂದು ಸೂತ್ರ ಇಲ್ಲದ ಗಾಳಿಪಟ. ಹಾಗಾಗಿ ಇಷ್ಟು ನಡೆದಿದೆ. ಕೆಲವ್ರನ್ನ ರೈಡ್ ಮಾಡಿಸುವಂಥದ್ದು ಅಧಿಕಾರಿಗಳ ಮೇಲೆ, ಅಧಿಕಾರಿಗಳ ಮೇಲೇ ಹಿಡಿತಾ ಇಲ್ಲದಂಥ ಸರ್ಕಾರ ಆಗಿರೋದ್ರಿಂದ ಇಂಥ ಸರ್ಕಾರ ತಕ್ಷಣ ಶಾಸಕರು ಎಚ್ಚೆತ್ಕೊಳ್ಬೇಕು ಮತ್ತು ಅಭಿವೃದ್ಧಿಯ ಕಡೆಗೆ ಗಮನ ಕೊಡಬೇಕು ಅನ್ನೋಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಬೇಕಾದ್ರೆ ಇಷ್ಟೆಲ್ಲ ಮಳೆ ಆಗ್ತಾ ಇದೆ, ನೀವು ನೋಡಿ ಒಮ್ಮೆ ಒಂದ್ಸರಿ ರಾಣಿ ತೋಟದಲ್ಲಿ, ಬಾಪೂಜಿ ನಗರದಲ್ಲಿ ಎಲ್ಲೆಲ್ಲಿ ಸ್ಲಮ್ಗಳಿದೆ, 42 ಅಧಿಕೃತ ಸರ್ಕಾರದ ವತಿಯಿಂದ ಗೋಷ್ಠಿಯಾಗಿರುವಂಥ ಸ್ಲಮ್ಗಳಂತ ಏನಿದೆ ಆ ಸ್ಲಮ್ಗಳಲ್ಲಿ ಮಿಲ್ಲಾರ್ಪೇಟೆ ಏರಿಯಾದಲ್ಲಿ ನೀವು ಇವತ್ತಿಗೂ ಹೋದರೆ ಕೂಡ ಚರಂಡಿಗಳಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳು, ಆಮೇಲೆ ಡ್ರೈನೇಜ್ ಕ್ಲೀನ್ ಆಗ್ತಾ ಇಲ್ಲ. ಮಳೆ ಬಂದರೆ ಡ್ರೈನೇಜ್ ನೀರೆಲ್ಲ ಕೂಡ ಮನೆಯಲ್ಲಿ ಹಾರ್ತಾ ಇದೆ. ಡೆಂಗ್ಯೂ ಫೀವರ್ ಜಾಸ್ತಿ ಆಗ್ತಾ ಇದೆ ಬಳ್ಳಾರಿ ಇದಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಒಮ್ಮೆ ಪರಿಶೀಲನೆ ಮಾಡಿ, ಜನರ ಮಧ್ಯೆ ಹೋಗಿ ಜನರ ಸಮಸ್ಯೆಯನ್ನು ಏನು ಅನ್ನೋದನ್ನು ಅರಿತುಕೊಳ್ಬೇಕು ಅನ್ನೋಂಥದ್ದು ನನ್ನ ಪತ್ರಿಕಾಗೋಷ್ಠಿಯ ಈ ವಿಚಾರ ಬಿಂದುಗಳನ್ನು ತಮ್ಮ ಗಮನಕ್ಕೆ ತಂದಿದ್ದೆ. ಸರಿ, ಸಂಡೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನನಗೆ ಬಂದಿರೋದ್ರ ಪೈಕಿ ಒಂದು 8 ಪತ್ರಿಕೆಗಳನ್ನು ಕೊಟ್ಟಿದ್ದಾರೆ. ನಾವು ಆಕಾಂಕ್ಷಿಗಳು ಅಂತೇಳಿ ಹೇಳಿದ್ದಾರೆ. ಕೆಲವರು ನಮ್ಮ ಮಂಡಲಾಧ್ಯಕ್ಷರಿಗೂ ಕೊಟ್ಟಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಅದನ್ನು ತೋರಿಸ್ಕೊಂಡು ಒಟ್ಟು ಸಂಖ್ಯೆ 14-15 ಜನ ಅಂದಾಜೆಲ್ಲ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ನನಗಿನ ಆಕಾಂಕ್ಷಿಗಳು ಒಂದು 7-8 ನನಗೆ ಬಂದಿರುವಂಥದ್ದಾಗಿದೆ. ಕೆಲವರು ಆ ಸಮುದಾಯಕ್ಕೆ ಸೇರಿದಂಥ ಈಗ ST ರಿಸರ್ವೇಷನ್ ಇರೋದ್ರಿಂದ ಆ ಸಮುದಾಯದ ನಮ್ಮ ಪದಾಧಿಕಾರಿಗಳು ಕೇಳಿದ್ದಾರೆ. ಪ್ರಮುಖರು ಈ ಕೇಳ್ತಿರೋದ್ರ ಪೈಕಿ ದಿವಾಕರ್ ಅವರು, KS ದಿವಾಕರ್ ಅವರು ಕೂಡ ಕೇಳಿದ್ದಾರೆ. ನಮ್ಮ ಎಕ್ಸ್ MP ಅವರು Y ದೇವೇಂದ್ರಪ್ಪನವರು ಕೇಳಿದ್ದಾರೆ, ಅವ್ರ ಮಗನೂ ಕೇಳಿದ್ದಾರೆ, ಮತ್ತು ಅಲ್ಲಿನ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಕೇಳಿದ್ದಾರೆ, ರಾಘವೇಂದ್ರ ಅವರು ರಘು ಅಂತೇಳಿ ಕೇಳಿದ್ದಾನೆ, ನಮ್ಮ ST ಮೋರ್ಚಾದ ಅಧ್ಯಕ್ಷರು ಕೂಡ ಕೇಳಿದ್ದಾರೆ, ನಮ್ಮ ರಾಮಕೃಷ್ಣ ಅಂತಂತೇಳಿ, ಆಮೇಲೆ ಇನ್ನೂ ಕೆಲವರು ಬಸವರಾಜ್ ಅಂತೇಳಿ ನಮ್ಮ ಕಾರ್ಯಕರ್ತರು ಕೇಳಿದ್ದಾರೆ, ಆಮೇಲೆ ಅಡಿಬೆಪ್ಪ ಅಂತೇಳಿ ಕೇಳಿದ್ದಾರೆ. ಹೀಗೆ ಪಟ್ಟಿ ಓದ್ತಾ ಹೋದರೆ ಒಂದು 13-14 ಆಗುತ್ತೆ. ಹಾಗೆ ಗಂಡಿ ಮಾರ್ಯಪ್ಪ ಅಂತ ಕೇಳಿದ್ದಾರೆ. ಹೀಗೆ ಒಟ್ಟು ಒಂದು 14 ಜನ ಆಗ್ತಾರೆ. ಇಲ್ಲ, ನನ್ನ ಜೊತೆಗೇನು ಅವ್ರೇನು ಚರ್ಚೆ ಮಾಡಿಲ್ಲ. ಅಲ್ಲ, ಖಂಡಿತವಾಗ್ಲು ಈಗ ನಮ್ಮ ಜೊತೆಗೆ ಏನಾದ್ರು ಬಂದ್ರೆ ಅವ್ರು ಯಾರಾದ್ರೂ ಯಾರು ಇನ್ನೂ ಕೊಡೋರಿದ್ರೆ ಕೊಡ್ಲಿ, ಒಟ್ಟಿಗೆ ಎಲ್ಲ ಹೆಸರುಗಳನ್ನ ರಾಜ್ಯಕ್ಕೆ ಕಳಿಸ್ಕೊಡ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.